मदिरा सुवर्णा फोन हौदु विनय आफीस सैटू ब्रांच आफीस एल्ला कड़े फोन नावेल्ल एष्टु टेंशन आगिद्वी गोत्ता अदु मोबाइल केट्टोगित्तु अदक्के फोन माडक्कागलिल्ल अरे नीवु याके निंते इद्दीरि बंद कूत्कोळ्ळि अल्लि कूत्कोंड्रे वासने बरुत्ते नन्न कैयल्लि आगल्ल वासनेना ಏನ್ ವಾಸನೆ ಅಮ್ಮ ಏನಿಲ್ಲ ರೀ ರಾತ್ರಿ ಕಿಟಕಿಯಿಂದ ವಾಸನೆ ಬರ್ತಿತ್ತು ಯಾವುದೋ ಹೆಗ್ಣ ಸತ್ ಬಿದ್ದಿತ್ತು ಅನ್ಸುತ್ತೆ ಅದನ್ನೇ ಅತ್ತೆ ಹೇಳ್ತಿದ್ದಾರೆ ಇಲ್ಲ ಅಮೃತ ಈಗ ಇಲ್ಲಿ ಯಾವ ವಾಸನೆನೂ ಬರ್ತಿಲ್ಲ ಹೋಗ್ಲಿ ಬಿಡಮ್ಮ ಆತಂಕ ಕಳೀತಲ್ಲ ಇನ್ಮೇಲೆ ಮನೆಗೆ ಲೇಟ್ ಆಗಿ ಬರೋ ಹಾಗಿದ್ರೆ ಫೋನ್ ಮಾಡು ಅರ್ಥ ಆಯ್ತಾ ಇಲ್ಲ ಅಂದ್ರೆ ವರ್ಷ ಸುಮ್ಮನೆ ಗಾಬರಿ ಆಗ್ತಾಳೆ ಸರಿಯಪ್ಪ ಬೈ ದ ಬೈ ಪ್ರಾಪರ್ಟಿ ಫೈಲ್ ಸಿಕ್ತಾನೋ ಯಾಕೆ ವಿನಯ್ ನೀನು ಹುಡುಕ್ಲೇ ಇಲ್ವಾ ಹುಡುಕ್ದೆಪ್ಪ ಎಲ್ಲೂ ಸಿಗಲಿಲ್ಲ ನಾಳೆ ಇನ್ನೊಂದ್ಸಲ ಎಲ್ಲ ಕಡೆ ಹುಡುಕ್ತೀನಿ ನಾನು ಎಷ್ಟು ಹುಡುಕಿದ್ರೂ ಸಿಗಲೇ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ವಿನಯ್ ಬೇಡ ಅಂತ ಇದ್ದಾನೆ ಇಲ್ಲಣ್ಣ ಫೈಲ್ಸ್ ಇಲ್ಲೇ ಎಲ್ಲೋ ಇದೆ ನಾನು ನೋಡಿದ್ದೀನಿ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಷ್ಟೇ ಫೈಲ್ ಖಂಡಿತ ಸಿಕ್ಕೇ ಸಿಗುತ್ತೆ ಸರಿ ಆದಷ್ಟು ಬೇಗ ಹುಡುಕು ಇಗ್ನೋರ್ ಮಾಡಬೇಡ ಆಫೀಸ್ಗೆ ಟೈಮ್ ಆಯ್ತು ವಿಜಯ್ ರೆಡಿ ಆಗು ಸರಿ ದೊಡ್ಡಪ್ಪ ಅತ್ಗೆ ನನ್ನ ಕ್ಷಮಿಸ್ಬಿಡಿ ಅತ್ಗೆ ವಿನಯವ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಎದ್ದೇಳಿ ಮೇಲೆ ಇಲ್ಲ ಅತ್ಗೆ ನಾನು ಮಾಡಿರೋ ಕೆಲಸಕ್ಕೆ ಯಾವ ಶಿಕ್ಷೆ ಕೊಟ್ಟು ತಪ್ಪಿಲ್ಲ ನಿಮ್ಮ ಮುಂದೆ ನಿಂತ್ಕೊಳ್ಳೋಕೆ ನಾಚಿಕೆ ಆಗ್ತಿದೆ ದೇಸಾಯಿ ಮನೆತನ ಗೌರವ ಘನತೆಗೆ ನಾನು ಮಸಿ ಬಳದ್ಬಿಟ್ಟೆ ಹಾಗಿದ್ದಾಯ್ತು ವಿನಯವ್ರೆ ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಮನಸ್ಸು ಹೀಗೆ ಅವಾಗವಾಗ ಪರೀಕ್ಷೆಗೊಳಗಾಗುತ್ತೆ ಮಾಮೂಲಿ ಸಂದರ್ಭಗಳಲ್ಲಿ ನಮ್ಮನ್ನ ನಾವು ನಿಯಂತ್ರಿಸ್ಕೊಳ್ತೀವಿ ಆದ್ರೆ ದುರ್ಬಲ ಕ್ಷಣಗಳಲ್ಲಿ ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸಿನ ಮೇಲೆ ನಾವು ಹತೋಟಿ ಸಾಧಿಸೋದು ತುಂಬಾ ಮುಖ್ಯ ಅದನ್ನೇ ಜೀವನ ಪಕ್ವತೆ ಅನ್ನೋದು ಹೌದು ಅದಕ್ಕೆ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ನನ್ನ ಮನಸ್ಸಿನ ನಿಯಂತ್ರಣ ಕಳ್ಕೊಂಡ್ಬಿಟ್ಟೆ ಕುಡಿತಕ್ಕೆ ದಾಸನಾಗ್ಬಿಟ್ಟೆ ಇಷ್ಟು ದಿನ ಕಟ್ಕೊಂಡಿದ್ದ ನನ್ನ ವ್ಯಕ್ತಿತ್ವ ಸರ್ವನಾಶ ಆಗೋಯ್ತು ಹಾಗೆ ನಿಮ್ಮ ಮನಸ್ಸು ಕೆಡುವಂತ ಪರಿಸ್ಥಿತಿ ನಿಮ್ಗೇನ್ ಬಂದಿತ್ತು ಏನೋ ಬಿಡಿ ಅದಕ್ಕೆ ಎಲ್ಲ ನನ್ನ ಗ್ರಹಚಾರ. ನೀವು ಅದನ್ನ ನನಗೆ ಹೇಳಲೇಬಾರದು ಅಂತ ಇದ್ರೆ ನಾನು ನಿಮಗೆ ಒತ್ತಾಯ ಮಾಡಲ್ಲ. ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ತಲೆ ಹಾಕೋ ಹಕ್ಕು ನನಗಿಲ್ಲ ವಿನಯ್ ಅವರೇ. ಆದರೆ ನೀವೊಂದು ಸತ್ಯ ನನಗೆ ಹೇಳಲೇಬೇಕು. ಅದೇನು ಹೇಳಿ ಅದಕ್ಕೆ? ಅವತ್ತು ನಮ್ಮ ರೂಮಿಂದ ನೀವು ಕೆಲವು ಫೈಲ್ಗಳನ್ನ ತಗೊಂಡು ಹೋದ್ರಲ್ಲ, ಅದನ್ನೇ ತಾನೇ ನಿಮ್ಮ ಅಣ್ಣ ಹುಡುಕ್ತಿರೋದು. ಹೇಳಿ ವಿನಯ್ ಅವರೇ, ಸತ್ಯ ಹೇಳಿ. ಹೌದು ಅದಕ್ಕೆ ಅಣ್ಣ ಕೇಳ್ತಾ ಇರೋದು ಅದೇ ಡಾಕ್ಯುಮೆಂಟ್. ಅವ್ರಿಗೆ ಹೇಳ್ದೆ ನಮ್ಮ ರೂಮಿಗೆ ಬಂದು ಆ ಫೈಲ್ಗಳನ್ನ ತಗೊಂಡು ಹೋಗಿದ್ದು ಸರಿನಾ? ನಿಮ್ಮ ಅಣ್ಣನ ನೀವು ಮೋಸ ಮಾಡಿದಾಗ ಆಗ್ಲಿಲ್ವಾ? ಅದಕ್ಕೆ ತಾನೇ ನೀವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡೋದು ಬೇಡ ಅಂತ ಹೇಳಿದ್ದು. ಅಯ್ಯೋ, ನನ್ನನ್ನು ಎಂತ ಇಕ್ಕಟ್ಟಿಗೆ ಸಿಗಾಕ್ಸ್ಬಿಟ್ರಿ ವಿನಯ್ ಅವರೇ. ನಾನು ಏನು ಅಂತ ಹೇಳಿ? ಈಗಲೇ ಅಣ್ಣ ತಮ್ಮ ಇಬ್ರು ಎದುರು ಬದ್ರು ನಿಂತ್ಕೊಂಡು ಜಗಳ ಆಡ್ಕೋತಿದ್ದೀರಾ. ವಿನಯ್ ಅವರೇ, ಆ ದಾಖಲೆಗಳನ್ನ ರೂಮಿಂದ ಎತ್ಕೊಂಡು ಹೋಗಿದ್ದು ಅಂತ ಸತ್ಯ ಹೇಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಲ್ಲ? ಅಣ್ಣ ತಮ್ಮನ ಸಂಬಂಧನ ಒಡೆದಾಕ್ಲಾ? ನಾನು ಏನ್ ಮಾಡ್ಲಿ ಹೇಳಿ ವಿನಯ್ ಅವರೇ, ಹೇಳಿ. ನನ್ನ ಕ್ಷಮಿಸ್ಬಿಡಿ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಆಗಿದ್ದಾಯ್ತು. ದಯವಿಟ್ಟು ಆ ದಾಖಲೆಗಳು ಎಲ್ಲಿತ್ತೋ ಅಲ್ಲಿ ವಾಪಸ್ ತಂದಿಟ್ಬಿಡಿ. ಸರಿ ಅದಕ್ಕೆ ಆದಷ್ಟು ಬೇಗ ಅವನ್ನ ತಂದು ಕೊಡ್ತೀನಿ. ನಾನು ಬರ್ತೀನಿ ವಿನಯ್ ಅವರೇ. ಬರೀ ದಾಖಲೆಗಳನ್ನ ತಂದುಕೊಡೋದಲ್ಲ, ನೀವಿನ್ಯಾವತ್ತೂ ಕುಡಿಯಲ್ಲ ಅಂತ ನನಗೆ ಮಾತು ಕೊಡಿ. ಸರಿ ಅದಕ್ಕೆ ಇನ್ಯಾವತ್ತು ನಾನು ಕುಡಿಯೋದಿಲ್ಲ. ನಾನು ಫ್ಯಾಕ್ಟ್ರಿ ಸೈಟ್ಗೆ ಹೋಗ್ತೀನಿ, ಬರೋ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಣ್ಣಗೆ ಹೇಳ್ಬಿಡಿ. ಅಮೃತ, ಮಗು ಬಟ್ಟೆ ಹೋಗ್ಯಕ್ಕೆ ಬಂದ್ಯಾ? ಈ ಮಕ್ಕಳಿಗೋಸ್ಕರ ನಾವೆಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ, ಸ್ವಲ್ಪನೂ ಅಸಹ್ಯ ಇಲ್ಲದೆ ಎಲ್ಲ ಕೆಲಸನೂ ಮಾಡಿರ್ತೀವಿ. ಈ ಮಕ್ಕಳು ನಮ್ಮನ್ನು ಉದ್ಧಾರ ಮಾಡ್ತವೆ ಅಂತ ಎಷ್ಟು ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆದರೆ ಈ ಮಕ್ಕಳು ನಮ್ಮ ಆಸೆ ಕನಸುಗಳನ್ನೆಲ್ಲ ನುಚ್ಚು ನೂರು ಮಾಡಿಬಿಡ್ತವೆ. ಒಂದೊಂದು ಸಲ ಅನಿಸುತ್ತೆ ಇಂಥ ಮಕ್ಕಳು ಇರಬೇಕಾ ಅಂತ. ಅತ್ತೆ, ಯಾಕಿಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ? ಏನೋ ಮನ್ಸು ಕೇಳಿಸ್ಕೊಂಡು ಒಂದು ಚಿಕ್ಕ ತಪ್ಪು ಮಾಡಿದಾರಷ್ಟೇ. ಅವರು ತಿದ್ಕೋತಾರೆ, ಆ ನಂಬಿಕೆ ನನಗಿದೆ ಅತ್ತೆ. ನನಗಂತೂ ಆ ನಂಬಿಕೆನೇ ಹೊರಟೋಗಿದೆ. ಪಾರ್ಟಿಗೆ ಹೋದ್ರೆ ಒಂದು ಹನಿನೂ ಕುಡಿತಾ ಇರಲಿಲ್ಲ. ಜ್ಯೂಸ್ ಕುಡಿಯೋಕ್ಕೂ ನನ್ನನ್ನು ಕೇಳ್ತಾ ಇದ್ದ. ಅಂತವನು ರಾತ್ರಿ ಕುಡ್ಕೊಂಡು ಮನೆಗೆ ಬಂದಿದ್ದಾನೆ ಅಂದ್ರೆ ಏನಂತ ಹೇಳೋದು ಹೇಳು? ಶಕುಂತಲನ ಮುಂದೆ ಎಂತ ಅವಮಾನ ಆಯ್ತು ಗೊತ್ತಾ? ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಾ ಇಲ್ಲ. ತುಂಬಾ ಸಂಕಟ ಆಗ್ತಾ ಇದೆ ನನಗೆ, ತುಂಬಾ ಸಂಕಟ ಆಗ್ತಾ ಇದೆ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ಇನ್ ಯಾವತ್ತೂ ವಿನಯ್ ಅವರು ಇಂಥ ಕೆಲಸ ಮಾಡಲ್ಲ. ವರ್ಕ್ ಲೋಡ್ ಇದೆ ಅಂತ ನಾನು ಒಪ್ಕೋತೀನಿ, ಆದರೆ ಅದರಿಂದ ಡೇ ಟು ಡೇ ವರ್ಕ್ ಸ್ಲೋ ಆಗಬಾರ್ದು. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಲಿ ಹೆಚ್ಚು ಕೆಲಸ ಇದೆ ಅಂದರೆ ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡಿಕೊಳ್ಳಿ, ನೀವುಗಳೇ ಒದ್ದಾಡಬೇಕು. ರಾತ್ರಿ ವಿನಯ್ ಮನೆಗೆ ಬಂದಾಗ 12 ಗಂಟೆ ಆಗಿದೆ. ಅಷ್ಟೊತ್ತು ಕೆಲಸ ಮಾಡೋದು ಏನಿರುತ್ತಪ್ಪ? ಸರ್ ನಿನ್ನೆ ರಾತ್ರಿ ನೀವು ಇಲ್ಲಿದ್ದೀರಾ? ನಾನು ಇಲ್ಲೇ ಇದ್ನಲ್ಲ. ನೀವು ಅದನ್ನೇ ಅಪ್ಪ ಹೇಳ್ತಿರೋದು, ನಾನು ನೀವು ಎಲ್ಲ ಒಂದೇ, ನೋ ಡಿಸ್ಕ್ರಿಮಿನೇಷನ್. ನೀವು ತಾನೇ ನಿದ್ದೆ ಕೆಟ್ಟು ಅಷ್ಟೊಂದು ಕೆಲಸ ಯಾಕೆ ಮಾಡಬೇಕು ಅಂತ ಅಪ್ಪ ಕೇಳ್ತಿರೋದು. ಎಸ್ ಮಿಸ್ಟರ್ ವೆಂಕಟೇಶ್, ನನ್ನ ಮಗ ಆದ್ರೇನು ಸ್ಟಾಫ್ಗಳಾದ್ರೇನು ಎಲ್ಲರೂ ಒಂದೇ. ನೀವು ಕೂಡ ಓವರ್ ಬರ್ಡನ್ ಮಾಡ್ಕೋಬೇಡಿ, ಕೆಲಸ ಸ್ಮೂತಾಗಿ ನಡೆಯೋ ಹಾಗೆ ನೋಡ್ಕೊಳ್ಳಿ. ಮೇ ಐ ಕಮ್ ಇನ್? ಕಮ್ ಇನ್ ವಿಜಯ್. ಎಸ್ ಸಾರಿ ದೊಡ್ಡಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ವಿಷಯ? ದೊಡ್ಡಪ್ಪ, ಆಡಿಟ್ರು ಒಂದೇ ಸಮ ಫೋನ್ ಮಾಡ್ತಾ ಇದ್ದಾರೆ. ಎಷ್ಟು ಹುಡುಕಿದ್ರೂ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ. ಅದನ್ನು ನೋಡದೆ ಅಸೆಟ್ ಸ್ಕೆಡ್ಯೂಲ್ ಫೈನಾನ್ಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್? ದೊಡ್ಡ ಪ್ರಾಬ್ಲಮ್ ಸಿಗಾಕೊಂಡ್ವಲ್ಲ, ಏನು ಮಾಡೋದು ಈಗ? ಹೀಗೆ ಇಳಿತಾ ಹೋದರೆ ಆಡಿಟ್ ರಿಪೋರ್ಟ್ ಲೇಟ್ ಆಗುತ್ತೆ, ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ತೊಂದರೆ ಆಗುತ್ತೆ. ಹೌದು ದೊಡ್ಡಪ್ಪ, ಇನ್ನು ಡಿಲೇ ಮಾಡೋದು ಬೇಡ, ನಾವೊಂದು ಕಂಪ್ಲೇಂಟ್ ಲಾಂಚ್ ಮಾಡಿಬಿಡೋಣ. ಹೌದು ವಿಜಯ್, ಈ ಕೆಲಸ ನಾವು ಮೊದಲೇ ಮಾಡಬೇಕಾಗಿತ್ತು. ವಿನಯ್ ಹೇಳ್ದ ಅಂತ ನಾವು ಸುಮ್ಮನಿದ್ದು ತಪ್ಪಾಗಿ ಹೋಗಿ. ಇಲ್ಲಪ್ಪ, ನಾನು ಫೈಲ್ ಎಲ್ಲೋ ನೋಡಿದ್ದೀನಿ, ಅದು ಕಳೆದೋಗಿಲ್ಲ, ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ಅಷ್ಟೇ. ಹುಡುಕಿದರೆ ಖಂಡಿತ ಸಿಗುತ್ತೆ. ಆ ನಂಬಿಕೆ ನನಗಿಲ್ಲ. ಎಲ್ಲ ಕಡೆ ಹುಡುಕಿದಾಯ್ತಲ್ಲ, ಇನ್ನೆಲ್ಲಿರೋಕ್ಕೆ ಸಾಧ್ಯ? ದೊಡ್ಡಪ್ಪ, ಕಂಪ್ಲೇಂಟ್ ಕೊಟ್ಬಿಡೋಣ. ಎಸ್ ಯು ಆರ್ ರೈಟ್, ಗೋ ಅಹೆಡ್. ಸರಿ ದೊಡ್ಡಪ್ಪ, ನಾನು ಬರ್ತೀನಿ. ಅಪ್ಪ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಮಿಸ್ಟರ್ ವೆಂಕಟೇಶ್, ಇನ್ನೊಂದ್ಸಲ ಆಫೀಸ್ ತರೋ ಚೆಕ್ ಮಾಡಿ ಆ ಫೈಲ್ಸ್ ಹುಡುಕಲೇಬೇಕು. Mr. Sharma, please follow my instruction. Badukina bhavala hari amrita varshini. ಹಲೋ ಹಲೋ ಸರ್, ನಾನು ವಿನಯ್ ಮಾತಾಡ್ತಾ ಇದ್ದೀನಿ. ಗೊತ್ತಾಯಿತು. ಲೋನ್ ರೀಪೇ ಮಾಡೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದ್ರಾ? ಮಾಡ್ತಾ ಇದ್ದೀನಿ ಸರ್, ಸದ್ಯದಲ್ಲೇ ರೀಪೇ ಮಾಡ್ತೀನಿ. ಆದರೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಪ್ರಾಬ್ಲಮ್ಮಾ? ಸರ್, ನಾನು ನಿಮ್ಮ ಫೈನಾನ್ಸ್ಗೆ ಸೆಕ್ಯೂರಿಟಿ ಅಂತ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ನಲ್ಲ, ಅದನ್ನು ಆಡಿಟರ್ಸ್ ಕೇಳ್ತಿದ್ದಾರೆ. ಅದು ಸಿಗೋವರೆಗೂ ಆಡಿಟ್ ಕಂಪ್ಲೀಟ್ ಆಗಲ್ಲ. ನನ್ನ ಮೇಲೆ ತುಂಬ ಒತ್ತಡ ಇದೆ. ಆ ಡಾಕ್ಯುಮೆಂಟ್ಸ್ನ ವಾಪಸ್ ಕೊಡೋಕ್ಕಾಗತ್ತಾ ಸರ್? ಏನು ವಿನಯ್ ಸರ್, ನೀವು ಒಬ್ಬರು ಬಿಸ್ನೆಸ್ಮನ್ ಆಗಿ ಕೇಳ್ತಿದ್ದೀರಲ್ಲ, ಏನು ಹುಡುಗಾಟನ? ನಿಮ್ಮ ಮೇಲೆ 4 ಕೋಟಿ ರೂಪಾಯಿ ಲೋನ್ ಇದೆ, ಡಾಕ್ಯುಮೆಂಟ್ಸ್ ಹೇಗೆ ಕೊಡೋಕ್ಕಾಗತ್ತೆ ಹೇಳಿ? ಅದು ನಂಗೆ ಗೊತ್ತು ಸರ್, ಅದಕ್ಕೆ ನಾನು ತುಂಬ ಹೆಸಿಟೇಟ್ ಮಾಡ್ಕೊಂಡು ಫೋನ್ ಮಾಡ್ತಾ ಇದ್ದೀನಿ. ಆಸ್ ಅ ಸ್ಪೆಷಲ್ ಕೇಸ್ ಅಂತ ಏನಾದರೂ ಹೆಲ್ಪ್ ಮಾಡೋಕ್ಕಾಗತ್ತಾ ಸರ್? ಸಾರಿ ಸರ್, ಆ ಥರ ಮಾಡೋದಕ್ಕೆ ಯಾವುದೇ ಅವಕಾಶನೂ ಇಲ್ಲ. ಮೊರೋವರ್ ನೀವೊಂದು ನಯಾ ಪೈಸಾ ಕೂಡ ರೀಪೇ ಮಾಡಿಲ್ಲ ಸರ್. ನಿಮ್ಮ ರಿಕ್ವೆಸ್ಟನ್ನು ಹ್ಯಾಕ್ ಕನ್ಸಿಡರ್ ಮಾಡೋಕ್ಕಾಗತ್ತೆ ಹೇಳಿ? ಪ್ಲೀಸ್ ಸರ್, ಏನಾದರೂ ಮಾಡಿ. ನನ್ನ ಲೋನ್ ಡಾಕ್ಯುಮೆಂಟ್ಸ್, ಲೋನ್ ನೋಟ್ಸ್ ಎಲ್ಲ ನಿಮ್ಮ ಹತ್ರ ಇರುತ್ತೆ. ಬೇಕಿದ್ರೆ ಅದ್ರ ಜೊತೆಗೆ ಒಂದೆರಡು ಬ್ಲ್ಯಾಂಕ್ ಚೆಕ್ಸ್ ಕೊಡ್ತೀನಿ. ಹೇಗಿದ್ರು ನೀವು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಮಾಡಿಲ್ವಲ್ಲ, ಆ ಪ್ರಾಪರ್ಟಿ ಡಾಕ್ಯುಮೆಂಟ್ ಮಾತ್ರ ನಂಗೆ ಕೊಟ್ಟರೆ ಸಾಕು. ನೋ ವಿನಯ್ ಸರ್, ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಕೋಟ್ಯಾಂತರ ರೂಪಾಯಿ ನನ್ನ ತಲೆ ಮೇಲೆ ಬರುತ್ತೆ. ಇಲ್ಲ ಸರ್, ಹಾಗೇನಾಗಲ್ಲ. ಬೇಕಿದ್ರೆ ಒಂದು ಪಾರ್ಟ್ ಪೇಮೆಂಟು ಇಮಿಡಿಯೇಟಾಗಿ ಕಟ್ತೀನಿ. ಎಷ್ಟು ಕಟ್ತೀರಿ ವಿನಯ್? ಒಂದು 10 lakhs ಕಟ್ತೀನಿ ಸರ್. ನೋ, ಮಿನಿಮಮ್ ಒಂದು 50 ಲಕ್ಷ ಕಟ್ಟಿದ್ರೆ ನಾನೇನಾದರೂ ಟ್ರೈ ಮಾಡ್ಬೋದು. 50 ಲಕ್ಷನಾ? ಏಕಾಏಕಿ 50 ಲಕ್ಷ ಎಲ್ಲಿಂದ ತರೋದು ಸರ್? ಅದು ನಿಮ್ಮ ಸಮಸ್ಯೆ ಮಿಸ್ಟರ್ ವಿನಯ್. ನೀವು ರೆಪ್ಯೂಟೆಡ್ ಪರ್ಸನ್ ಅಂತ ನಿಮಗೆ ಈ ರಿಯಾಯಿತಿ ಕೊಡ್ತಾ ಇದ್ದೀನಿ. 50 ಲಕ್ಷ ರೂಪಾಯಿ, ಒಂದು ಇಂಡೆಮ್ನಿಟಿ ಬಾಂಡ್, 5 ಚೆಕ್ ಮತ್ತು ಒಬ್ಬರ ಪರ್ಸನಲ್ ಶ್ಯೂರಿಟಿ ಕೊಟ್ಟರೆ ನಾನು ನಿಮ್ಮ ಡಾಕ್ಯುಮೆಂಟ್ಸ್ನ ರಿಲೀಸ್ ಮಾಡ್ಬೋದು. ಅದರ್ವೈಸ್ ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ ಮಿಸ್ಟರ್ ವಿನಯ್, ಇದಕ್ಕಿಂತ ಹೆಚ್ಚಿನ ಸಹಾಯ ನಾನು ಮಾಡಲಾರೆ. ಸರಿ ಸರ್, ಪ್ರಯತ್ನ ಪಡ್ತೀನಿ. ಓಕೆ, ಏನೋ ಮಾಡೋಕ್ಕೆ ಹೋಗ್ತಾರೆ, ತಗಲಾಕೊಂಡು ನಮ್ಮ ತಲೆಗೆ ತರ್ತಾರೆ. ಏನು ಮಾಡೋದೀಗ? ಇಮ್ಮಿಡಿಯೇಟಾಗಿ 50 ಲಕ್ಷ ಎಲ್ಲಿಂದ ಹಂಚೋದು? ನನ್ನ ಫ್ರೆಂಡ್ಸ್ ಯಾರ ಹತ್ರನಾದ್ರೂ ಸಿಗತ್ತಾ ಅಂತ ವಿಚಾರಿಸಿ ನೋಡ್ತೀನಿ. ಹಲೋ ರಘು, ನಾನು ವಿನಯ್ ಮಾತಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಪ್ರಾಬ್ಲಮ್ಲಿದ್ದೀನಿ. ಏನಿಲ್ಲ, ನಾನೊಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಒಂದು 20 ಲಕ್ಷ ಎಲ್ಲಾದರೂ ಅಡ್ಜಸ್ಟ್ ಮಾಡೋಕ್ಕಾಗತ್ತಾ? ಹೌದಾ, ನೀವು ಹೊಸ ಕಂಪ್ನಿ ಮಾಡಿರೋ ವಿಷಯ ನನಗೆ ಗೊತ್ತಿರಲಿಲ್ಲ. ಬೈ ದ ವೇ, ಆಲ್ ದ ಬೆಸ್ಟ್. ಬಾಯ್. ಸರ್ ನಮಸ್ತೆ, ದೇಸಾಯಿ ಗ್ರೂಪ್ನಿಂದ ವಿನಯ್ ಮಾತಾಡ್ತಾ ಇದ್ದೀನಿ. ಏನಿಲ್ಲ ಸರ್, ಸುಮ್ಮನೆ ಹೀಗೆ ಫೋನ್ ಮಾಡಿದೆ. ಸರ್, ಹಿಂದೆ ಒಂದು ಸಲ ಫೈನಾನ್ಸಲ್ಲಿ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು, ಏನು ಸಂಕೋಚ ಮಾಡ್ಕೋಬೇಡ ಅಂತ ಹೇಳಿದರೆ. ಹಾಂ ಸರ್, ಈಗ ನಂಗೆ ಸ್ವಲ್ಪ ದುಡ್ಡಿನ ಅಗತ್ಯ ಇತ್ತು. ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಒಂದು 20 to 25 ಲಕ್ಷ ಅಮೌಂಟ್ ಸಿಗುತ್ತಾ? ಹೌದು ಸರ್, ಸ್ವಲ್ಪ ಅರ್ಜೆಂಟು. ಅಮೌಂಟ್ ತಕ್ಷಣ ಬೇಕಿತ್ತು. ಓ, ಜರ್ಮನ್ಗೆ ಹೋಗ್ತಿದ್ದೀರಾ? ಸಂಜೆನೇ ಫ್ಲೈಟಾ ಬರೋದು ಸರ್? 1 month? ಇಲ್ಲ ಸರ್, ನನಗೆ ತಕ್ಷಣ ಬೇಕಿತ್ತು. ನೋ ಪ್ರಾಬ್ಲಮ್ ಸರ್, ನಾನು ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ. ಸರಿ ಸರ್, ಬೆಂಗಳೂರು ಬಂದಮೇಲೆ ಸಿಗೋಣ. ಒಬ್ಬರ ಹತ್ರನೂ ಟೈಮಿಗೆ ಸರಿಯಾಗಿ ಹೆಲ್ಪ್ ಸಿಗ್ತಿಲ್ವಲ್ಲ. ಎಲ್ಲ 15 ದಿವಸ ತಿಂಗಳಂತಿದ್ದಾರೆ. ಅಲ್ಲಿ ತನಕ ಕಾಯೋ ಸ್ಥಿತಿ ನಾನಿಲ್ಲ. ಏನು ಮಾಡೋದೀಗ? ಅಣ್ಣ ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಫ್ಯಾಮಿಲಿ ಗೌರವನ ನಾನೇ ಹಾಳು ಮಾಡಿದಾಗತ್ತೆ. ಆ ಡಾಕ್ಯುಮೆಂಟ್ಸ್ನ ಹೇಗೆ ವಾಪಸ್ ತಗೊಳ್ಳೋದು? ಸ್ವಂತ ತಮ್ಮನೇ ಫೈಲ್ ಕದ್ದಿದ್ದಾನೆ ಅಂತ ಗೊತ್ತಾದರೆ ನಮ್ಮ ಫ್ಯಾಮಿಲಿ ಮರ್ಯಾದೆ ಗತಿ ಏನಾಗಬೇಕು? ನೋ, ಮೊದಲು ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಬೇಕು.